ಸಾಂಸ್ಕೃತಿಕ ನಗರಿ ಎಂದೇ ಹೆಸರಾದ ಮೈಸೂರಿನ ಅಶೋಕಪುರಂನ ದಲಿತ ಕೇರಿಯ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮಾನ ಜವರಯ್ಯ ಅವರದು ಸರಳ ಜೀವನ ಉನ್ನತ ಚಿಂತನೆ ತಂದೆ ಮರಿಚಾಮಯ್ಯ ಒಬ್ಬ ಪ್ರಖ್ಯಾತ ಲಾವಣಿ ಹಾಡುಗಾರರು ತಾಯಿ ನಂಜಮ್ಮ ಈ ಹಿನ್ನೆಲೆಯಲ್ಲಿ ಬೆಳೆದ ಜವರಯ್ಯನವರು ಸ್ವಪ್ರಯತ್ನದಿಂದ ಮೇಲೇರಿ ಪ್ರಾಥಮಿಕ ಶಾಲೆಯಿಂದ ಮೊದಲುಗೊಂಡು ಸ್ನಾತಕೋತ್ತರ ಪದವಿ ಶಿಕ್ಷಣದವರೆಗೆ ಮೈಸೂರನ್ನು ತಮ್ಮ ಶಿಕ್ಷಣ ಕೇಂದ್ರವಾಗಿ ಆಯ್ಕೆ ಮಾಡಿಕೊಂಡದ್ದರಿಂದ ಅವರ ಕಲಿಕೆಗೆ ಒಳ್ಳೆಯ ಬುನಾದಿ ದೊರೆಯಿತು ವಿಶ್ವವಿದ್ಯಾನಿಲಯದಂತಹ ಉನ್ನತ ಶೈಕ್ಷಣಿಕ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾದದ್ದು ನಿಜಕ್ಕೂ ದೊಡ್ಡ ಸಾಧನೆ ಜವರಯ್ಯನವರ ಆಸಕ್ತಿಯ ವಿಷಯಗಳು ಪ್ರಮುಖವಾಗಿ ಎರಡು ಮೊದಲನೆಯದು ಹನ್ನೆರಡನೇ ಶತಮಾನದ ಶರಣರ ವಚನಗಳು ಎರಡನೆಯದು ದಲಿತ ಸೂರ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಬರಹಗಳು ಕರ್ನಾಟಕದಾದ್ಯಂತ ಶೋಷಿತ ವರ್ಗದ ಜನ ಜಾಗೃತರಾಗಲಿಕ್ಕೆ ತೊಡಗಿದ್ದೇ ಎಪ್ಪತ್ತರ ದಶಕದಲ್ಲಿ ಅಂಬೇಡ್ಕರರ ಸಾಹಿತ್ಯ ಸಾಮಾಜಿಕ ಸಮಾನತೆಯ ಕುರಿತ ಸಂವಿಧಾನದ ಸಿದ್ಧಾಂತ ನನ್ನ ಬರವಣಿಗೆಯ ಹಿನ್ನೆಲೆಯಲ್ಲಿರ್ತಕ್ಕಂಥ ಮೂಲ ಪ್ರೇರಣೆಗಳು ವಚನಕಾರರಲ್ಲಿ ದಲಿತ ಬಂಡಾಯದ ಮೂಲ ಸಲೆಯನ್ನು ಕಂಡ ಜವರಯ್ಯನವರ ಬರವಣಿಗೆಗೆ ಅದು ಒಳ್ಳೆಯ ನೆಲಗಟ್ಟನ್ನು ಒದಗಿಸಿತು ಆ ಕಾರಣದಿಂದಲೇ ಅವರು ತಮ್ಮ ವಿಶೇಷ ಅಧ್ಯಯನಕ್ಕೆ ದಲಿತ ವರ್ಗದ ಶರಣ ಶರಣೆಯರು ಎಂಬ ಮಹಾಪ್ರಬಂಧವನ್ನು ಸಿದ್ಧಪಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದರು ಡಾ ಜವರಯ್ಯನವರ ಮಾಗಿ ಕಾದಂಬರಿ ಕನ್ನಡ ಮಾನವತಾವಾದಿ ಪರಂಪರೆಗೆ ಸೇರುತ್ತದೆ ಈ ಕಾದಂಬರಿಯನ್ನು ಅವಲೋಕಿಸಿದಾಗ ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಮತ್ತು ಮಾಸ್ತಿಯವರ ಶೇಷಮ್ಮ ಕೃತಿಗಳು ಕಣ್ಣ ಮುಂದೆ ಸುಳಿಯುತ್ತವೆ ಜವರಯ್ಯನವರ ಮತ್ತೊಂದು ಬೃಹತ್ ಕಾದಂಬರಿ ಸೂರಪ್ಪ ಸೂರಪ್ಪ ಕಾದಂಬರಿಯ ಸಮಸ್ತ ಕಥಾವಸ್ತು ನನ್ನನ್ನು ಬಹು ತೀವ್ರವಾಗಿ ಕಾಡ್ತು ತಾಲ್ಸ್ಟಾಯ್ ಮಹಾಕವಿಯ ವಾರನ್ ಪೀಸ್ ಕಾದಂಬರಿಯನ್ನ ಅತ್ಯಂತ ಶ್ರದ್ಧೆಯಿಂದ ಓದಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ ಅದರ ಹಿಂದಿನ ರಷ್ಯನ್ ಕ್ರಾಂತಿಯ ಅಕ್ಟೋಬರ್ ಕ್ರಾಂತಿಯ ಚರಿತ್ರೆಯನ್ನು ಓದಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ ಈ ಹಿನ್ನೆಲೆ ಸೂರಪ್ಪ ಕಾದಂಬರಿಗೆ ಒಂದು ಸರಿಸೂಕ್ತವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ನನಗೆ ಸಾಧ್ಯವಾಯಿತು ಈ ವರ್ಗದ ಮತ್ತು ದಲಿತ ವರ್ಗದ ಸಮರ್ಥರನ್ನು ಸೈನ್ಯಕ್ಕೆ ಸೇರಿಸಿಕೊಂಡ ಮೊಟ್ಟ ಮೊದಲ ದಿವಾನ ಟಿಪ್ಪು ಸುಲ್ತಾನ್ ಸೂರಪ್ಪನಂತ ಒಬ್ಬ ದಲಿತ ವರ್ಗಕ್ಕೆ ಸೇರಿದವನು ಕೂಡ ಒಬ್ಬ ಯುದ್ಧವೀರ ಸೂರಪ್ಪ ಕಾದಂಬರಿಯ ಯಾವ ಘಟನೆಯು ಕಟ್ಟು ಲಾವಣಿಯಲ್ಲಿ ತುಂಬಿರತಕ್ಕಂಥ ಕಥೆಯನ್ನ ನಾನು ಕಾದಂಬರಿಯನ್ನಾಗಿ ಈ ಕೃತಿ ಜವರಯ್ಯನವರ ಕರ್ತೃತ್ವ ಶಕ್ತಿಗೆ ಹಿಡಿದ ಕನ್ನಡಿಯಾಗಿದೆ ಅವರೆಲ್ಲ ಸಾಹಿತ್ಯವನ್ನ ಕುರಿತು ಕರ್ನಾಟಕದ ನಾಲ್ಕು ವಿಶ್ವವಿದ್ಯಾನಿಲಯಗಳಲ್ಲಿ ನಾಲ್ಕು ಡಾಕ್ಟರೇಟ್ ಪ್ರಬಂಧಗಳು ಪ್ರಕಟವಾಗಿವೆ ಎನ್ನುವುದೇ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ ಅಮ್ಮ ಶ್ರೀಯುತರು ಮೂರು ದಶಕಗಳಿಗಿಂತಲೂ ಹೆಚ್ಚು ಕಾಲ ವಿಶ್ವವಿದ್ಯಾನಿಲಯದಲ್ಲಿ ಸಾಹಿತ್ಯದ ಪ್ರಾಧ್ಯಾಪಕರಾಗಿ ದುಡಿದು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ ನಮ್ಮ ಸಮಾಜ ಕಾಲದಿಂದ ಕಾಲಕ್ಕೆ ಬದಲಾವಣೆ ಪರಿವರ್ತನೆ ಆಗಲೇಬೇಕು ಅನ್ನುವಂಥ ನಿರಂತರವಾದಂಥ ಒಂದು ಚಿಂತನೆ ಅಂಬೇಡ್ಕರ್ ಫಿಲಾಸಫಿಯ ಒಂದು ಬಹಳ ಮುಖ್ಯವಾದಂಥ ಭಾಗ ಜವರಯ್ಯನವರ ಮತ್ತೊಂದು ಆಸಕ್ತಿಯ ವಿಷಯ ಡಾ ಬಿ ಆರ್ ಅಂಬೇಡ್ಕರ್ ಆ ಮಹಾನ್ ವ್ಯಕ್ತಿಯ ಆಲೋಚನೆಗಳು ಮತ್ತು ಬರವಣಿಗೆಗಳನ್ನು ಆಮೂಲಾಗ್ರವಾಗಿ ಅಭ್ಯಾಸ ಮಾಡಿ ಹೃದ್ಗತ ಮಾಡಿಕೊಂಡದ್ದರ ಪರಿಣಾಮವಾಗಿ ಅವರು ಆ ವಿಷಯವನ್ನು ಕುರಿತು ಹತ್ತಾರು ಗ್ರಂಥಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆದು ಪ್ರಕಟಿಸಿದ್ದಾರೆ ಈ ಗ್ರಂಥಗಳನ್ನು ಅವಲೋಕಿಸಿದ ಯಾರಿಗಾದರೂ ಜವರಯ್ಯನವರ ಅಧ್ಯಯನದ ಆಳ ಮತ್ತು ವಿಸ್ತಾರ ಹಾಗೂ ಬರವಣಿಗೆಯ ಹದ ಅಚ್ಚುಕಟ್ಟುಗಳ ಅರಿವು ಆಗುತ್ತದೆ ಸೃಜನಶೀಲ ಸಾಹಿತ್ಯ ಹಾಗೆಯೇ ಸಂಶೋಧನಾ ಸಾಹಿತ್ಯ ಎರಡನ್ನೂ ಸಮಾನವಾಗಿ ದುಡಿಸಿಕೊಳ್ಳುವ ಶಕ್ತಿ ಬಹುಶಃ ಬೆರಳೆಣಿಕೆ ಸಾಹಿತ್ಯಗಳಲ್ಲಿ ಮನ ಮನೋಜ್ ಅವರಯ್ಯ ಅವರು ಪ್ರಮುಖರಾಗಿ ಕಂಡು ಬರ್ತಾ ಇದ್ದಾರೆ ದಲಿತ ಬಂಡಾಯ ಸಾಹಿತ್ಯ ಮೂಲಭೂತವಾಗಿ ವಚನ ಸಾಹಿತ್ಯದಿಂದ ಪ್ರೇರಣೆ ಪಡೆದಂತಹ ಸಾಹಿತ್ಯ ಒಂದು ಹಂತದಲ್ಲೇ ಅಂಬೇಡ್ಕರ್ ಅವರ ಚಿಂತನೆಗಳು ವಚನ ಸಾಹಿತ್ಯದ ಚಿಂತನೆಗಳು ಒಂದೇ ಆಗಿರುವ ಕಾರಣಕ್ಕಾಗಿ ಬಹುಶಃ ಎರಡನ್ನೂ ಅವರು ಸಮಾನವಾಗಿ ಅಂತ ಒಪ್ಪಿಕೊಂಡು ಡಾಕ್ಟರ್ ಮಾನ ಜವರಯ್ಯನವರ ಸೃಜನಶೀಲ ಶಕ್ತಿ ಅಗಾಧವಾದದ್ದು ಕಾವ್ಯ ನಾಟಕ ಕಾದಂಬರಿ ಜೀವನ ಚರಿತ್ರೆ ಭಾಷಾಂತರ ಸಂಶೋಧನೆ ಹೀಗೆ ಸಾಹಿತ್ಯ ಕ್ಷೇತ್ರದ ಎಲ್ಲ ಪ್ರಕಾರಗಳಲ್ಲೂ ಗುರುತಿಸುವಂತಹ ಕೃತಿಗಳನ್ನು ರಚಿಸಿ ಮಾನ್ಯರಾಗಿದ್ದಾರೆ ಶ್ರೀಯುತ ಜವರಯ್ಯನವರು ಒಂದೇ ಕಂಪ್ಲೀಟ್ ಜವರಯ್ಯನವರು ತಮ್ಮ ಸಾಹಿತ್ಯ ರಚನೆಯ ಬಗ್ಗೆ ಮಡದಿ ಮಕ್ಕಳೊಂದಿಗೆ ಚರ್ಚಿಸುವುದು ಮೊದಲಿನಿಂದಲೂ ಅವರಿಗೆ ಒಗ್ಗಿ ಬಂದ ಹವ್ಯಾಸ ಶ್ರೇಯುತರ ಸಾಧನೆಗೆ ಸಂದ ಪ್ರತಿಷ್ಠಿತ ಪ್ರಶಸ್ತಿಗಳು ಹತ್ತು ಹಲವು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಜೋಳದ ರಾಶಿ ದೊಡ್ಡನಗೌಡ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಭೂಸ್ನೂರ್ ಮಠ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯದ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪ್ರಮುಖವಾದವು ಜವರಯ್ಯನವರು ಅಂಬೇಡ್ಕರ್ ಅವರನ್ನು ಕುರಿತು ಅಧ್ಯಯನ ಮಾಡುತ್ತಿರುವಾಗಲೇ ಅವರಿಗೆ ಕಾನೂನು ಶಾಸ್ತ್ರದ ಬಗ್ಗೆ ಒಲವು ಮೂಡಿತು ಅವರು ಮುಂದೆ ಆ ವಿಷಯದಲ್ಲಿ ಪದವಿಯನ್ನೂ ಪಡೆದರು ಈ ಆಸಕ್ತಿ ಮತ್ತು ವಿದ್ಯೆ ಅವರ ನಿವೃತ್ತಿಯ ನಂತರ ಪ್ರಮುಖವಾಗಿ ನ್ಯಾಯದಿಂದ ವಂಚಿತರಾದ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ನೆರವಾಯಿತು ಈಗ ಅವರು ಒಬ್ಬ ಸಮರ್ಥ ವಕೀಲರಾಗಿ ತಮ್ಮ ನಿವೃತ್ತ ಜೀವನವನ್ನು ಸಾಗಿಸುತ್ತಿದ್ದಾರೆ